ಈ ಸಿನಿಮಾದಲ್ಲೂ ರಿಯಲ್ ಇನ್ಸಿಡೆಂಟು, ರಿಯಲ್ ಪಾತ್ರಗಳು ಎಲ್ಲವನ್ನು ಇಟ್ಟು ಎಲ್ಲ ರಿಯಲ್ ಪಾತ್ರಗಳನ್ನು ನಾನು ಇಂಟರ್ವ್ಯೂ ಮಾಡಿ ಆ ಇಂಟರ್ವ್ಯೂವಲ್ಲಿ ಅವರು ಯಾರ್ಯಾರನ್ನ ಬೈದರು. ಈಗ ಕೆಲವು ಸರ್ತಿ ನೀವು ನೋಡಿದಂಗೆ ಇವಾಗ ಸಲಗಾಲಿ ಇರೋರನ್ನ ಬೈತಾರೆ, ಕೆಲವು ಸರ್ತಿ ಜೊತೆಲಿರೋರನ್ನ ಬೈತಾರೆ. ಆ ಥರ ಯಾರನ್ನ ಬೈತೀವಿ ಯಾರು ಯಾರನ್ನ ಇಂಟರ್ವ್ಯೂ ಮಾಡಿದ್ದೀನೋ ಅವರವ್ರ ವಿರುದ್ಧವಾಗಿರೋ ಎಲ್ಲರನ್ನೂ ಬೈದಿದ್ದಾರೆ. ಅವ್ರನ್ನೆಲ್ಲ ಆಸ್ ಇಟ್ ಈಸ್ ಬೇರೆ ಅವ್ರನ್ನ ಕರೆದು ಅದನ್ನ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲ ರಿಯಲ್ ಇನ್ಸಿಡೆಂಟ್ ಇನ್ಸ್ಪೈರ್ಡ್ ವಿಷಯನೇ. ನಿಮ್ಗೆಲ್ಲ ಗೊತ್ತಿರತ್ತೆ, ಏನು ನಾನೇನು ದೊಡ್ಡದಾಗೇನೋ ಮಾಡಿದ್ದೀನಿ ಅಂತ ನಾನು ಹೇಳಕ್ಕಿಂತ ಹೆಚ್ಚಾಗಿ ನೀವು ಡೈಲಿ ನೋಡಿರುವಂಥದ್ದು ಒಂದು ವಿಷಯದಲ್ಲಿ ಒಂದು ವೈರಸ್ ಅಂದರೆ ಇಟ್ಸ್ ಮೋರ್ ದೆನ್ ಡೇಂಜರಸ್ ದೆನ್ ಕರೋನಾ ವೈರಸ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಒಂದು ಸಣ್ಣ ಅಲರ್ಟ್ ನಾನು ಹೇಳ್ತೀನಿ ಅವತ್ತು ಕೂಡ, ದಯವಿಟ್ಟು ಹೇಗಿದೆ ನಿಮ್ಮ ಮನೆಯಲ್ಲಿ ಯಾರನ್ನ ತಿಳಿಸ್ಬಿಡಿ, ಇಲ್ಲಾಂದ್ರೆ ಕಷ್ಟ ಆಗಬಹುದು, ಕಷ್ಟ ಆಗುತ್ತೆ ಅಂತ. ನೀವು ಹೇಳಲ್ಲ ಸರ್, ಆದ್ರೆ ಕೇಳ್ತೀವಿ, ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ವಿಚಾರ ಏನಾದ್ರು? ಖಂಡಿತವಾಗ್ಲಿಲ್ಲ, ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ಅಂತ ಅಲ್ಲ. ಇಲ್ಲ, ಎಲ್ಲ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ತುಂಬಾ ಹಳೆ ವೈರಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ. ಏನಾಗುತ್ತೆ ಈಗ ಈಗ ರೂಪಾಂತರಗೊಳ್ತಾ ಇದೆಯಲ್ಲ ಆ ಥರದ್ದು ಕೆಲವು ಕೆಲವು ವೈರಸ್ಗಳನ್ನ ಗೊತ್ತಿಲ್ಲ, ಬಹುಶಃ ವ್ಯವಸ್ಥೆ ಸರಿ ಮಾಡ್ತಾ ಇಲ್ವೇನೋ. ಆದರೆ ಅದು ಬೇರೆ ಬೇರೆ ರೂಪಾಂತರ ತಗೋತಾನೆ ಇದೆ. ನೀನು ಅಲ್ಲಿ ಹೇಳಿದ್ರೆ ನಾನು ಇಲ್ಲಿ ಇರ್ತೀನಿ, ಇಲ್ಲಿ ನಾನು ಇಲ್ಲಿ ಇರ್ತೀನಿ ಅಂತ ತಗೋತಾ ಇದೆ. ಅದರಲ್ಲಿ ಇವತ್ತು ಆಲ್ಮೋಸ್ಟ್ ಅದನ್ನ ನಿಮಗೆಲ್ಲ ಜನರಲಿಗೆ ಗೊತ್ತಿರುತ್ತೆ, ಅದು ನಾನೇನು ಮಾಡ್ತೀನಿ ಒಂಚೂರು ಡೀಟೇಲ್ ಆಗಿ ಹೇಳದೆ ಹೇಳ್ತೀನಿ ಅಷ್ಟೇ ಸಿನಿಮಾ ಅಂದಾಗ. ಅದನ್ನೇನನ ಮಕ್ಕಳು ಅದರ ಇದಕ್ಕೆ ಬಿದ್ದರೆ ಒಂದು 30 ವರ್ಷದ ಮೇಲೂ ಕೂಡ ಬದುಕಲ್ಲ. ನಾನು ಸಿನಿಮಾ ನನ್ನ ಸ್ಥಾನ ಎಲ್ಲವನ್ನೂ ಬಿಟ್ಟು ನಿಮ್ಮೆಲ್ಲ ಮಾಧ್ಯಮದ ಮುಂದೆ ಎಲ್ಲ ಮನೆಯಲ್ಲಿರುವಂಥ ಪೇರೆಂಟ್ಸ್ಗಳಿಗೆ ನಿಮ್ಮ ಮಕ್ಕಳನ್ನು ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ. ಈ ಸಿನಿಮಾ ಉದ್ದೇಶ ಅದೇ, ಇನ್ನೇನು ಇಲ್ಲ. ಬೇರೆ ನನ್ನ ಪ್ರಶ್ನೆ ಇದಕ್ಕೆ ಇಷ್ಟೇ ನಾವು ಮಾತಾಡೋದು. ಯಾವುದೇ ಥರದ ಕಂಪ್ಯಾರಿಸನ್ ಇಲ್ಲ. ಸಲಗಾ ಇಸ್ ಅಗೇನ್ ಒಬ್ಬ ಇನ್ನೋಸೆಂಟ್ಗೆ ಅಂಡರ್ ವರ್ಲ್ಡ್ಗೆ ಎಳ್ಕೊಂಡೋದ್ರೆ ಇನ್ನೋಸೆಂಟ್ ಏನಾಗ್ತಾನೆ ಅಂತ. ಇದರಲ್ಲಿ ಅದಿಲ್ಲ, ಭೀಮಾ ಬೇರೆ. ಭೀಮಾ ಭೀಮಾಲಿ ರೌಡಿಸಮ್ ಅನ್ನೋದು ಯಾವುದೂ ಇಲ್ಲ. ನೈಟ್ ಎಫೆಕ್ಟಲ್ಲಿ ಎಷ್ಟು ಶೂಟಿಂಗ್ ಆಗಿದೆ ಸರ್? ನಿಮ್ಗೆ ಆಲ್ಮೋಸ್ಟ್ ತುಂಬ ಇರುತ್ತೆ. ನಿಮಗೆ ನಿಮಗೆ ಹೆಂಗೆ ಹೇಳಿ, ನಾನು ಆ ವಿಷುವಲ್ಸ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಪ್ರತಿಯೊಂದಕ್ಕೂ ಒಂದು ತದ್ವಿರುದ್ಧವಾಗಿ ಹೋಗಿರ್ತೀವಿ. ನಾನು ರಿಯಲ್ ಆಗಿ ನೋಡಿದಂಥ ಲೋಕ, ನಾನು ರಿಯಲ್ ಆಗಿ ಇಂಟರ್ವ್ಯೂ ಮಾಡಿದಂಥ ಹೆಣ್ಮಕ್ಳು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ನಾನು ರಿಯಲ್ ಆಗಿ ನೋಡಿದಂಥ ಹೆಣ್ಮಕ್ಳು ಅವ್ರ ಹೆಸರನ್ನು ಹೇಳಕ್ಕೆ ಇಷ್ಟಪಡಲ್ಲ. ನಾನು ಬರೋದಾಗ ಅನ್ನಿಸ್ತು, ಇದು ಮಾಡಿದ್ರೆ ಒಂದು ಗೊತ್ತಿಲ್ಲ, ಒಂದು ಒಂದು ಸಂದೇಶ ಕೊಡ್ಬೋದು. ನಾನು ಇವಾಗಲೂ ನಡೀತಾ ಇದೆ, ಬೆಂಗಳೂರಲ್ಲೇ ನಡೆದಿದೆ ಸರ್. ಅದು ಅದೆಲ್ಲೂ ಬೇರೆ ಬೇರೆ ಕಡೆ ಹೋಗ್ತಾರೆ, ನಾವೇ ತಡಿಬೇಕಷ್ಟೇ. ಈಗ ಸರ್ ಇಲ್ಲಿದೆ, ನಾವು ಶಕ್ತಿವಂತರು ಬೆಂಗಳೂರಲ್ಲಿರೋರು. ಇನ್ನೆಲ್ಲೋ ತಾಲೂಕಿಗೋ ಹೋಬಳಿಗೋ ಹೋದ್ರೆ ಇನ್ಯಾರೋ ಒಬ್ಬ ರೈತರ ಮಕ್ಕಳು, ಇನ್ನೊಬ್ರು ಮತ್ತೊಬ್ರು, ಯಾರಿಗೂ ಏನೂ ಆಗೋದು ಬೇಡ. ಒಂಚೂರು ನಾವು ಹುಷಾರಾಗಿರೋಣ, ನಾವೆಲ್ಲ ಸೇರಿ, ನೀವೆಲ್ಲ ಸೇರಿ ಒಂದು ಸಾಥ್ ಕೊಟ್ಟರೆ 100% ಯಾರಿಗೆ ಮುಟ್ಟಬೇಕೋ ಅವ್ರಿಗೆ ಮುಟ್ಟುತ್ತೆ ವಿಷಯ, 1000% ಮುಟ್ಟುತ್ತೆ. ಅದು ನಿಮ್ಗೆ ಅವತ್ತು ಅರ್ಥ ಆಗುತ್ತೆ. ಓಕೆ, ಏನಾರ ಮಾತಾಡೋದಿದೆಯಾ, ಕೇಳೋದಿದೆಯಾ ಸರ್? ಅದೇನು ಇವತ್ತು ಕುಂಬಳಕಾಗಿದೆ ಲಾಸ್ಟ್ ಇವತ್ತು. ಆ್ಯಕ್ಚುಲಿ ಎಲ್ಲ ಮುಗಿದೋಗಿದೆ ಕೆಲಸ, ಎಲ್ಲ ರೀರೆಕಾರ್ಡಿಂಗು ಎಲ್ಲ ಆಲ್ಮೋಸ್ಟ್ ಎಂಡಲ್ಲಿದ್ದೀನಿ. ಇವತ್ತೇನು ಅಂದರೆ ಕೊನೆ ದಿವಸ ಅಂತ ಇಟ್ಕೊಂಡಿದ್ದೀವಿ ಇದನ್ನು. ಇವತ್ತು ಕುಂಬಳಕಾಯಿ ಹೊಡೆದು ಈ ಸೀನ್ನ ಜಾಯಿನ್ ಮಾಡಿದ್ರೆ ಕಂಪ್ಲೀಟ್, ಎಲ್ಲ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ತಮ್ಮ ಗೊತ್ತಿರೋ ಸಾಂಗ್ಸ್ ಎಲ್ಲ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಇದೆ. ಇನ್ನೂ ಒಂದು 2-3 ಸಾಂಗ್ಗಳು ಸಾಧ್ಯತೆ ಇದೆ. ಇನ್ನೊಂದು ಲೋಕಲ್ ಸಾಂಗ್ ಒಂದು ರೆಡಿ ಮಾಡಿದ್ದೀವಿ, ಬರ್ತೀವಿ ಆದಷ್ಟು. ಇದು ದೀಪಾವಳಿಲಿ ಸಿನಿಮಾನ ಪ್ಲಾನ್ ಮಾಡಿದ್ವಿ ಸರ್, ಸೊ ತಡ ಏನು ಕಾಯ್ತು, ಮುಂದೆ ಏನು ಬಂತು ಅಲ್ಲ? ಈಗ ಒಂದೊಂದ್ಸರಿ ಚಂದ್ರಗ್ರಹಣ ಬಿಡಬೇಕು, ನಾವೇನು ಮಾಡೋಣ? ಸರ್ ಎಲ್ಲರ ಮೇಲೂ ಸೆಂಟಿಮೆಂಟ್ ಇದೆ, ನಿಮ್ಮೆಲ್ಲೂ ಸೆಂಟಿಮೆಂಟ್ ಇದೆ. ದಯವಿಟ್ಟು ತಾವು ನಿಂತು ಒಂದು ಸಾಥ್ ಕೊಡಿ ಅಂತ ಅಷ್ಟೇ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ, ಈಗ ಯಾರೋ ಅಭಿಮಾನಿ ಒಬ್ಬ ಬಂದು ಡಂಕಿ ಸಿನಿಮಾದ ಟಿಕೆಟ್ ಕೊಡೋ ಟೈಮಲ್ಲಿ ಮೊದಲು ಕಾಟೆ ರೆಕ್ ಸಪೋರ್ಟ್ ಮಾಡೋಣ ಅಂತ ನೀವು ಹೇಳಿದ್ದು, ಅದ್ರ ಬಗ್ಗೆ ಸರ್ ಯಾವುದು? ಈಗ ಡಂಕಿ ಸಿನಿಮಾ ಬಗ್ಗೆ ಒಂದು ನಾವು ಫ್ಯಾನ್ ಅಸೋಸಿಯೇಷನ್ ದಯವಿಟ್ಟು ಆ ಟಿಕೆಟ್ ತಗೊಳ್ಳಿ, ಶೋಗೆ ಬನ್ನಿ. ದಯವಿಟ್ಟು ಬೇಡ, ನಮ್ದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಕಾಟೆರ ಆಗ್ತಾ ಇದೆ, ಸಲಾರ್ ನಮ್ಮ ಕನ್ನಡದವರೇ ಮಾಡಿರೋದು, ಅದು ದೊಡ್ಡ ಮಟ್ಟದ ಸಿನಿಮಾ.
ಶಾರುಖ್ ಖಾನ್ ಅವ್ರು ಮಾಡಿರೋ ಡಂಕಿ ಕೂಡ ಬರ್ತಾ ಇದೆ. ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕನ್ನಡಕ್ಕೆ ಕೊಡ್ತೀವಿ. ಕಾಟೇರ ಇದೆ, ನಮ್ಮ ಕನ್ನಡದವರೇ ಮಾಡಿರುವಂತ ಸಲಾರ್ ಇದೆ, ಅಷ್ಟನ್ನು ಹೇಳಿ ಕಳಿಸಿದ್ದೆ ಅವ್ರಿಗೆ ಅಷ್ಟೇ. ಟಿಕೆಟ್ ವಾಪಸ್ ಕೊಟ್ಟೆ, ನಾನು ನೋಡ್ತೀನಿ ಸರ್. ನಾನು ಕೂಡ ಅವ್ರ ದೊಡ್ಡ ಅಭಿಮಾನಿ ಸಿನಿಮಾ ಅಂದ್ರೆ, ನಾವೆಲ್ಲ ನೋಡ್ತೀವಿ. ನಮ್ಮದಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ಈಗ ನಮ್ದು ಅಂತ ಬಂದಾಗ ಅದು ನಮ್ದು. ಆದಷ್ಟು ಜಲ್ದಿ ತಿಳಿಸ್ತೀವಿ, ಆದಷ್ಟು ಜಲ್ದಿ ತಿಳಿಸ್ತೀವಿ. ನಾವು ಕೂಡ ಕಾಯ್ತಾ ಇದ್ದೀವಿ, ಅಪ್ಪ ಜಲ್ದಿ ಮಾತಾಡ್ಕೊಡ್ಬೇಕು ಅಂತ. ಅವತ್ತಿನ ಸರ್ ನಾನು ತುಂಬ ಹೀಗೆ ಮಾತಾಡ್ತೀನಿ, 100% ಮಾತಾಡ್ತೀನಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಲೈಕ್ ನಮ್ಮ ಬಗ್ಗೆ ಭಾರಿ ರೆಸ್ಪೆಕ್ಟ್ ಇದೆ ಎಲ್ಲ ವಿಷಯದಲ್ಲಿ. ಥ್ಯಾಂಕ್ ಯು ವೆರಿ ಮಚ್.